ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕಾವ್ಯ ಕಿರಣ ಭಾಗ ಎರಡನ್ನು ಆರಂಭ ಮಾಡಿ ಆಧುನಿಕ ಕನ್ನಡ ಕಾವ್ಯ ಮತ್ತು ನವೋದಯ ಕಾವ್ಯದ ಲಕ್ಷಣಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನಿಂದ ಪದ್ಯ ಭಾಗಗಳನ್ನು ಆರಂಭ ಮಾಡೋಣ. ನಿಮ್ಮ ಪಠ್ಯಕ್ರಮದಲ್ಲಿ ಇಟ್ಟಿರುವಂತಹ ಮೊದಲನೇ ಪದ್ಯ ಭಾಗ BM ಶ್ರೀ ಅವರು ಬರೆದಿರುವಂತಹ ಕಾಣಿಕೆ. ಕಾಣಿಕೆ ಕವಿತೆಯನ್ನು ನೇರವಾಗಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಕಾಣಿಕೆ ಕವಿತೆಯನ್ನು ಬರೆದಂತಹ BM ಶ್ರೀ ಅವರನ್ನು ನಾವು ಈ ದಿನದ ತರಗತಿಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಪರದೆಯ ಮೇಲೆ ಕಾಣ್ತಾ ಇರುವಂಥವರೇ ಕನ್ನಡದ ಕಣ್ವ ಅಂತ ಹೆಸರುವಾಸಿಯಾದಂತಹ BM ಶ್ರೀಕಂಠಯ್ಯ. ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಕನ್ನಡದ ಕಣ್ವ ಅಂತ ಯಾಕೆ ಕರಿತೀವಿ ನಾವು ಅವರನ್ನು ಅಂದರೆ, ಅವರ ಕಾಲಘಟ್ಟದಲ್ಲಿ ಹೆಚ್ಚು ಕಮ್ಮಿ ಕನ್ನಡ ಅನಾಥವಾಗಿತ್ತು. ಇಂಗ್ಲಿಷರ ಆಳ್ವಿಕೆ ಇತ್ತು, ಬೇರೆ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು, ಆದರೆ ಕನ್ನಡ ಮಾತ್ರ ಅನಾಥವಾಗಿತ್ತು. ಹೇಗೆ ಕಣ್ವ ಮಹರ್ಷಿ ಅನಾಥಳಾಗಿದ್ದಂತಹ ಶಕುಂತಲೆಯನ್ನು ಅತ್ಯಂತ ಪ್ರೀತಿಯಿಂದ ಸಲಹಿ ದೊಡ್ಡವಳನ್ನಾಗಿ ಮಾಡಿ ಅವಳಿಗೊಂದು ಸ್ಥಾನವನ್ನು ಕಲ್ಪಿಸ್ತಾರೋ, ಹಾಗೆ ಅನಾಥವಾಗಿದ್ದಂತಹ ಕನ್ನಡ ಭಾಷೆಗೆ ಒಂದು ಕೀರ್ತಿಯನ್ನು, ಒಂದು ಹೆಸರನ್ನು, ಪ್ರಸಿದ್ಧಿಯನ್ನು ತಂದುಕೊಡುವಂತಹ ಕೆಲಸವನ್ನು BM ಶ್ರೀಕಂಠಯ್ಯ ಮಾಡಿದ್ರಿಂದ ಅವರ ಕೆಲಸಕ್ಕೆ ಅನ್ವರ್ಥವಾಗಿ ಅವರನ್ನು ನಾವು ಕನ್ನಡದ ಕಣ್ವ ಅನ್ನುವಂತಹ ಬಿರುದಿನಿಂದ ಗೌರವಿಸ್ತೀವಿ. BM ಶ್ರೀಕಂಠಯ್ಯ ಅವರು ಜನಿಸಿದ್ದು 1884 January 3 ಹುಟ್ಟಿದ್ದೆಲ್ಲಿ ಅಂದರೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ. ಕಾಣಿಸ್ತಾ ಇದೆ ನಿಮಗೆ, ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳು ಸಹ ಕಾಣಿಸ್ತಾ ಇದೆ, ಅಲ್ಲಿ ತುರುವೇಕೆರೆ ತಾಲೂಕು ಏನಿದೆ, ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ BM ಶ್ರೀ ಅವರ ಜನನ ಆಗತ್ತೆ. ತಂದೆ ಹೆಸರು ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. ಓದಿದ್ದೆಲ್ಲ, ಬಾಲ್ಯದ ವಿದ್ಯಾಭ್ಯಾಸ ಎಲ್ಲ ತಂದೆಯ ಊರಾದಂತಹ ಬೆಳ್ಳೂರಿನಲ್ಲಿ ನಡೆಯುತ್ತೆ. ಉನ್ನತ ಶಿಕ್ಷಣಕ್ಕೆ ಅವರು ಮೈಸೂರಿಗೆ ಬರ್ತಾರೆ. BA ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಪಡೀತಾರೆ. BA ಮುಗಿದ ಮೇಲೆ BL ಮತ್ತು MA ಪದವಿಗೋಸ್ಕರ ಮದ್ರಾಸ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅವ್ರದ್ದು 1909 MA ಪದವಿ ಮುಗಿಯತ್ತೆ. ಮುಗಿದ ತಕ್ಷಣವೇ ಅದೇ ವರ್ಷ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಅಧ್ಯಾಪಕರಾಗಿ ಸೇವೆಗೆ ಸೇರಿಕೊಳ್ತಾರೆ. 1909 1930 ನಿರಂತರವಾಗಿ 25 ಕಾಲ ನಿಮಗೆ ಅಲ್ಲಿ ಕಾಣ್ತಾ ಇದೆ ಮೈಸೂರಿನ ಮಹಾರಾಜ ಕಾಲೇಜು. ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದಮೇಲೆ 1930-42 ಸುಮಾರು 12 ಕಾಲ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲೂ ಸಹ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ 1944 ಧಾರವಾಡದಲ್ಲಿ KE ಬೋರ್ಡ್ನಲ್ಲಿ ಮುಖ್ಯಸ್ಥರಾಗಿ ಸೇರಿಕೊಂಡು ಅಲ್ಲೇ ಪ್ರಾಂಶುಪಾಲರಾಗಿ ಕೊನೆಯವರೆಗೂ ಅಲ್ಲೇ ಸೇವೆ ಸಲ್ಲಿಸ್ತಾರೆ. ಅವರು ನಿಧನ ಆಗಿದ್ದೂ ಧಾರವಾಡದಲ್ಲೇ. ಈ ಮಧ್ಯೆ 1938-42 ಸುಮಾರು 4 ಕಾಲ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಕನ್ನಡ ನಾಡು ನುಡಿಯ ಮೇಲೆ ಅಭಿಮಾನ ಇದ್ದಂತಹ ವ್ಯಕ್ತಿಗೆ ಈ ಥರದ್ದೊಂದು ಒಳ್ಳೆ ಅವಕಾಶ ಸಿಕ್ಬಿಟ್ರೆ ಅದಕ್ಕಿಂತ ಸಂತೋಷ ಬೇರೆ ಉಂಟೆ? ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಅವ್ರು ಮಾಡಿರುವಂತಹ ಕೆಲಸಗಳು ಒಂದಲ್ಲ ಎರಡಲ್ಲ, ಒಂದೆರಡನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದಂತಹ ಅಚ್ಚುಕೂಟ ಇರಲಿಲ್ಲ. ಏನಾದರೂ ಮುದ್ರಣ ಮಾಡಬೇಕು ಅಂದರೆ ಬೇರೆಯವ್ರನ್ನ ಅವಲಂಬಿಸ್ಬೇಕಾಗಿತ್ತು. ಹಾಗಾಗಿ ಯೋಚನೆ ಮಾಡಿದ್ರು BM ಶ್ರೀಕಂಠಯ್ಯ, ಯಾಕೆ ಸಾಹಿತ್ಯ ಪರಿಷತ್ತಿಗೆ ಒಂದು ಅಚ್ಚುಕೂಟ ಮಾಡಬಾರ್ದು ಅಂತ. ಎಷ್ಟು ಬಜೆಟ್ಟು ಅಂದರೆ 6,000 ಎಲ್ಲಿಂದ ತರೋದು? 5,000 ಅವ್ರ ಸ್ವಂತ ಪಾಕೆಟಿಂದ ಹಾಕಿದ್ರು. ಮುಂದಿನ ವರ್ಷ ಮತ್ತೂ 1,000 ಹಾಕಿದ್ರು. ಅಲ್ಲಿ ಇಲ್ಲಿ ಎಲ್ಲ ಸಂಗ್ರಹ ಮಾಡಿ 6,500 ಒಂದು ಪರಿಷತ್ತಿಗೆ ತನ್ನದೇ ಆದಂತಹ ಸ್ವಂತ ಅಚ್ಚುಕೂಟವನ್ನು ಸ್ಥಾಪನೆ ಮಾಡಿಬಿಟ್ರು. ಅಲ್ಲಿಂದ ಆಚೆಗೆ ಪರಿಷತ್ತಿನ ಎಲ್ಲ ಪುಸ್ತಕಗಳು ಅಲ್ಲೇ ಮುದ್ರಣ ಆಗಲಿಕ್ಕೆ ಆರಂಭ ಆದವು. ಪರಿಷತ್ತಿಗೆ ಒಂದು ಸ್ವಂತ ಲಾಂಛನನೂ ಇರಲಿಲ್ಲ, ಧ್ಯೇಯವಾಕ್ಯನೂ ಇರಲಿಲ್ಲ. BM ಶ್ರೀ ಯೋಚನೆ ಮಾಡಿದ್ರು, ಧ್ಯೇಯವಾಕ್ಯ ಲಾಂಛನ ಎಲ್ಲವನ್ನು ಸಹ ಮಾಡಿ ಸಿರಿಗನ್ನಡಂ ಗೆಲ್ಗೆ ಅನ್ನುವಂತಹ ಧ್ಯೇಯವಾಕ್ಯ ತುಂಬ ಜನಪ್ರಿಯ ಆಗಿದ್ದು ಅವ್ರ ಕಾಲದಲ್ಲೇ. ಮಹಿಳೆಯರ ಸಹಭಾಗಿತ್ವ ಇತ್ತು ಸಾಹಿತ್ಯ ಪರಿಷತ್ತಿನಲ್ಲಿ, ಆದರೆ ಅವರಿಗೆ ಅಂತ ಒಂದು ಪ್ರತ್ಯೇಕವಾದಂತಹ ಶಾಖೆ ಇರಲಿಲ್ಲ. ಮೊದಲ ಬಾರಿಗೆ BM ಶ್ರೀಕಂಠಯ್ಯನವರು ಮಹಿಳೆಯರನ್ನು ಗುರುತಿಸ್ಬಿಟ್ಟು 1938 ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಶಾಖೆಯನ್ನು ಆರಂಭ ಮಾಡಿದ್ರು. ಜೊತೆಗೆ ಕನ್ನಡ ಬಾವುಟ ಒಂದು ಪುಸ್ತಕವನ್ನು ಹೊರತಂದರು. ಕನ್ನಡದ ನಾಡು ನುಡಿಯ ಬಗ್ಗೆ ಕನ್ನಡದ ಕವಿಗಳು ಏನೇನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನು ಸಹ
ಸಂಗ್ರಹಿಸಿ ಸಂಪಾದಿಸಿದಂತಹ ಒಂದು ಕೃತಿ ಅದು. ಆಮೇಲೆ ಕನ್ನಡ ಸಾಹಿತ್ಯದ ಪರೀಕ್ಷೆಗಳನ್ನು ಆರಂಭ ಮಾಡಿದ್ರು. ಜಾಣ, ಕಾವ, ರತ್ನ, ಹೀಗೆ ಕನ್ನಡದ ಮಾಹಿತಿಯನ್ನು ಕೊಡುವಂತಹ, ಕನ್ನಡ ನಾಡಿನ ಮಾಹಿತಿಯನ್ನು ಕೊಡುವಂತಹ ಪರೀಕ್ಷೆಗಳವು ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಹೊಂದಿದ್ವು ಆ ಕಾಲಕ್ಕೆ ಅಂದರೆ, ಎಲ್ಲರೂ ಅವ್ರವ್ರ ನೇಮ್ ಬೋರ್ಡಲ್ಲಿ ತಮ್ಮ ಹೆಸರಿನ ಕೆಳಗೆ ಕನ್ನಡ ಜಾಣ, ಕನ್ನಡ ಕಾವ ಅಂತೆಲ್ಲ ಹೆಸರು ಹಾಕಿಸ್ಕೊಳ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಆ ಪರೀಕ್ಷೆಗಳಿಗೆ ಒಂದು ಘನತೆ ಇತ್ತು. ಆ ಘನತೆಯನ್ನು ಬಿ ಎಂ ಶ್ರೀಕಂಠಯ್ಯನವರು ತಂದುಕೊಟ್ಟಿದ್ದರು. ಕನ್ನಡ ನುಡಿ ಅನ್ನುವಂಥ ಒಂದು ಪರಿಷತ್ ಪತ್ರಿಕೆಯನ್ನು ಸಹ ತುಂಬ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಕೆಲಸ ಮಾಡುವಂತಹ ಇಚ್ಛಾಶಕ್ತಿ ಇದ್ದರೆ ಏನೇನೆಲ್ಲ ಕೆಲಸಗಳನ್ನು 4 ವರ್ಷದ ಅವಧಿಯಲ್ಲಿ ಸಾಧಿಸಬಹುದು ಅನ್ನೋದಕ್ಕೆ ಬಿ ಎಂ ಶ್ರೀಕಂಠಯ್ಯನವರು ಒಂದು ಅದ್ಭುತವಾದಂತಹ ಉದಾಹರಣೆ ವಿದ್ಯಾರ್ಥಿಗಳೇ. ಇನ್ನು ಅವರ ಸಾಹಿತ್ಯದ ಸಾಧನೆಗಳನ್ನು ನೋಡೋದಾದರೆ, ಎರಡು ಕವನ ಸಂಕಲನಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದು ಒಂದು ಇಂಗ್ಲಿಷ್ ಗೀತಗಳು, ತುಂಬ ಜನಪ್ರಿಯ ಆಗಿರೋದು, ನಾವು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೀವಿ, ಮತ್ತು ಹೆಚ್ಚಿನ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ. ಉಳಿದಂತೆ ಹೊಂಗನಸುಗಳು. ಇನ್ನು ನಾಟಕಗಳ ವಿಷಯಕ್ಕೆ ಬಂದರೆ, ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್, ಪಾರಸಿಕರು, ಈ ಮೂರು ನಾಟಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಗದಾಯುದ್ಧ ನಾಟಕಂ ಅನ್ನುವಂಥದ್ದು ರನ್ನ 10ನೇ ಶತಮಾನದಲ್ಲಿ ಬರೆದಿರುವಂತಹ ಗದಾಯುದ್ಧ ಕೃತಿಯ ನಾಟಕದ ರೂಪಾಂತರ. ಅದು ಕಾವ್ಯ, ಇದು ನಾಟಕ ಪ್ರಕಾರಕ್ಕೆ ರೂಪಾಂತರಗೊಳಿಸಿರೋದು. ಇನ್ನು ಬಿ ಎಂ ಶ್ರೀ ಅವರ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಂದರೆ ಅವರ ಅಶ್ವತ್ಥಾಮನ್ ನಾಟಕ. ಕನ್ನಡದಲ್ಲಿ ದುರಂತ ನಾಟಕಗಳು ಇರಲೇ ಇಲ್ಲ. ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ಗಮನಿಸ್ತಾ ಬಂದ್ರೂ ಸಹ, ದುರಂತ ಅಂತ್ಯವಾಗುವಂತಹ ಕಾವ್ಯ ಆಗಿರ್ಬೋದು, ಕತೆ ಆಗಿರ್ಬೋದು, ಅಥವಾ ನಾಟಕ ಆಗಿರ್ಬೋದು ಇಲ್ಲವೇ ಇಲ್ಲ ಬಿಡಿ. ನೀವು ಯಾವ ಕತೆ ತಗೊಳ್ಳಿ, ಅಥವಾ ಯಾವ ಕಾದಂಬರಿಯನ್ನೇ ತಗೊಳ್ಳಿ, ಅಥವಾ ಸಿನಿಮಾ ನೋಡಿ, ಎಲ್ಲವೂ ಸಹ ಏನೇ ಕಷ್ಟ ಬರಲಿ, ಏನೇ ನೋವಾಗಲಿ, ಎಷ್ಟೇ ದುಃಖದ ಸರ್ಮಾಲೆ ಇರಲಿ, ಕೊನೆಗೆ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ನಮ್ಮ ಅಡುಗುಲಜ್ಜಿ ಕತೆಗಳಲ್ಲಿರುತ್ತೆ ನೋಡಿ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂತ ಶುರುವಾಗುವಂತಹ ಕತೆ. ಎಷ್ಟೆಲ್ಲ ಕಷ್ಟಗಳು ಬರುತ್ತೆ, ಆ ರಾಜ ಎಲ್ಲ ಕಷ್ಟವನ್ನು ಸಹ ಕಥೆಯ ನಾಯಕ ಪರಿಹರಿಸ್ತಾನೆ, ಕೊನೆಯಲ್ಲಿ ಲಾಸ್ಟಲ್ಲಿ ಕೊನೆಯಲ್ಲಿ ಎಲ್ಲರೂ ಸುಖವಾಗಿದ್ದಂತೆ ಅಂತ ಹೇಳೋದ್ರ ಮೂಲಕ ಕತೆ ಮುಗಿಯತ್ತಲ್ಲ. ಹಾಗೆ ಶುಭಂ ಅಂದರೆ ನಮಗೆ ತುಂಬ ಸಂತೋಷ, ಸಮಾಧಾನ. ದುರಂತ ಅನ್ನುವಂಥದ್ದು ಭಾರತೀಯರ ಮನಸ್ಥಿತಿಗೆ ಒಗ್ಗಲ್ಲ. ಹಾಗಾಗಿ ಕನ್ನಡ ಪರಂಪರೆಯಲ್ಲಿ ದುರಂತ ನಾಟಕಗಳೇ ಇರಲಿಲ್ಲ. ಹಾಗಾಗಿ ಮೊದಲ ಬಾರಿಗೆ ಒಂದು ದುರಂತ ನಾಟಕವನ್ನು ಪರಿಚಯಿಸ್ತಾರೆ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಅಶ್ವತ್ಥಾಮನ್ ಮೂಲಕ. ಇದು ಸ್ವತಂತ್ರ ನಾಟಕ ಏನಲ್ಲ, ಗ್ರೀಕ್ನಲ್ಲಿ ಸೋಫೋಕ್ಲಿಸ್ ಅಂತ ಒಬ್ಬ ಪ್ರಸಿದ್ಧ ಕವಿ ಇದ್ದಾನೆ, ಸೋಫೋಕ್ಲಿಸ್ನ ಎಜಾಕ್ಸ್ ಅನ್ನುವಂತಹ ನಾಟಕದ ಕನ್ನಡದ ಅನುವಾದ. ಆ ನಾಟಕದ ಕಥೆಗೂ ಭಾರತದಲ್ಲಿ ಚಾಲ್ತಿಯಲ್ಲಿರುವಂತಹ ಮಹಾಭಾರತದ ಅಶ್ವತ್ಥಾಮನ ಕಥೆಗೂ ಒಂದು ಸ್ವಲ್ಪ ಹೋಲಿಕೆ ಕಂಡು ಬಂದಿದ್ದರಿಂದ ಅಶ್ವತ್ಥಾಮನ ನಾಯಕನನ್ನಾಗಿಸಿಕೊಂಡು ಈ ನಾಟಕವನ್ನು ರಚನೆ ಮಾಡ್ತಾರೆ. ಅಶ್ವತ್ಥಾಮನ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಪುರಾಣಗಳ ಪ್ರಕಾರ ಆತ ಚಿರಂಜೀವಿ, ಅವನಿಗೆ ಸಾವಿಲ್ಲ. ಆದರೆ ಇಲ್ಲಿ ಮಹಾಭಾರತದ ಯುದ್ಧದ ನಂತರ ದುರ್ಯೋಧನನಿಗೆ ಒದಗಿರುವಂತಹ ದುಸ್ಥಿತಿಯನ್ನು ನೋಡಿ ಅಶ್ವತ್ಥಾಮನ್ ಪಾಂಡವರ ಕಡೆಗೆ ಹೋಗ್ಬಿಟ್ಟು ಆ ರಾತ್ರಿ ಎಲ್ಲ ಮಲ್ಕೊಂಡಿರ್ತಾರೆ, ನಿದ್ದೆಯಲ್ಲಿದ್ದವ್ರನ್ನೆಲ್ಲರನ್ನೂ ಸಹ ಒಂದು ಕಡೆಯಿಂದ ಕೊಂದು ಹಾಕ್ತಾನೆ. ಬೆಳಿಗ್ಗೆ ನೋಡ್ತಾನೆ, ಕೊಂದು ಹಾಕಿರೋರಲ್ಲಿ ಪಾಂಡವರಿಲ್ಲ. ಏನೂ ತಪ್ಪು ಮಾಡದೇ ಇರುವಂತಹ ಮಹಿಳೆಯರು, ಮಕ್ಕಳು, ಉಪ ಪಾಂಡವರನ್ನೆಲ್ಲ ಕೊಂದಿದ್ದೀನಲ್ಲ ಅನ್ನೋಂತಹ ಪಶ್ಚಾತ್ತಾಪಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಶ್ವತ್ಥಾಮ. ಪುರಾಣಗಳ ಪ್ರಕಾರ ಚಿರಂಜೀವಿ, ಆದರೆ ಇಲ್ಲಿ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಒಂದಷ್ಟು ಚರ್ಚೆಗಳು ಬಿ ಎಂ ಶ್ರೀ ವಿರುದ್ಧ ಆ ಕಾಲದಲ್ಲಿ ಆಗುತ್ತೆ. ಅದು ಆ ಕಾಲದ ಕತೆ. ಅದಾದಮೇಲೆ ಪಾರಸಿಕರು ಅನ್ನುವಂಥ ನಾಟಕವನ್ನು ರಚನೆ ಮಾಡ್ತಾರೆ. ಅದರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಕನ್ನಡದ ಕವಿಗಳಾಡಿರುವಂತಹ ಮಾತುಗಳನ್ನೆಲ್ಲ ಒಟ್ಟಿಗೆ ಸಂಗ್ರಹಿಸಿ ಕನ್ನಡ ಬಾವುಟ ಅನ್ನುವಂಥ ಒಂದು ಸಂಪಾದಿತ ಕೃತಿಯನ್ನು ಪ್ರಕಟಿಸ್ತಾರೆ. ಹೂವುಗಳೆಲ್ಲ ಇದೆ, ಅದನ್ನು ಆಯ್ಕೆ ಮಾಡ್ಕೊಂಬಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ನಾರಿನ ರೀತಿಯಲ್ಲಿ ಅನ್ನುವಂಥ ಒಂದು ವಿಧೇಯತೆಯ ಭಾವನೆಯನ್ನು ಬಿ ಎಂ ಶ್ರೀನವರು ಈ ಕೃತಿಯ ಮುನ್ನುಡಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ, ಇಸ್ಲಾಂ ಸಂಸ್ಕೃತಿ, ಹ್ಯಾಂಡ್ಬುಕ್ ಆಫ್ ರಿಟಾರಿಕ್, ಈ ಥರದ ಅನೇಕ ಬೇರೆ ಬೇರೆ ಬಗೆಯ ಕೃತಿಗಳನ್ನು ಬಿ ಎಂ ಶ್ರೀ ಅವರು ರಚನೆ ಮಾಡಿದ್ದಾರೆ. ಆದರೆ ರಚನೆ ಮಾಡಿದ್ದಕ್ಕಿಂತ ಬೇರೆಯವ್ರ ಕಡೆಯಿಂದ ಬರೆಸಿದ್ದೇ ಬಿ ಎಂ ಶ್ರೀಕಂಠಯ್ಯನವರು ಹೆಚ್ಚು. ಅಪಾರವಾದಂಥ ಕನ್ನಡದಲ್ಲಿ ಶ್ರೇಷ್ಠ ಹೆಸರನ್ನು ಮಾಡಿರುವಂಥ ಕುವೆಂಪು, ಮಾಸ್ತಿ, ಜಿ ಪಿ ರಾಜರತ್ನಮ್ಮು, ತೀನಂ ಶ್ರೀಕಂಠಯ್ಯ ಮುಂತಾದ ವಿದ್ವತ್ ವಲಯವನ್ನೇ ಅವರು ತಮ್ಮ ಶಿಷ್ಯರನ್ನಾಗಿ ಹೊಂದಿದ್ರು. ಅವರ ಮೂಲಕ ಸಾಹಿತ್ಯಕ್ಕೆ ದೊಡ್ಡ ಮಟ್ಟದ ಕೊಡುಗೆಗಳನ್ನು ಬಿ ಎಂ ಶ್ರೀ ಅವರು ಕೊಟ್ಟುಬಿಟ್ಟಿದ್ದಾರೆ. ಅವರೆಲ್ಲ ವಿದ್ಯಾರ್ಥಿ ಬಳಗ ಸೇರಿ ಅವ್ರಿಗೊಂದು ಅಭಿನಂದನಾ ಗ್ರಂಥವನ್ನು
ಕೊಟ್ಟಿದ್ದಾರೆ, ಸಮರ್ಪಿಸಿದ್ದಾರೆ. ಆ ಅಭಿನಂದನಾ ಗ್ರಂಥದ ಹೆಸರು ಸಂಭಾವನೆ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಇದು. ಬೇರೆಯವ್ರ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡುವಂತಹ ಒಂದು ಅಭಿನಂದನಾ ಗ್ರಂಥ, ಕನ್ನಡದ ಮೊದಲ ಅಭಿನಂದನಾ ಗ್ರಂಥ, ಬಿ ಎಂ ಶ್ರೀ ಅವರಿಗೆ ಸಲ್ಲಿಸಿರುವಂತಹ ಸಂಭಾವನೆ. ಇನ್ನು ಪ್ರಶಸ್ತಿ ಪುರಸ್ಕಾರಗಳ ವಿಚಾರಕ್ಕೆ ಬಂದರೆ, 1938 ಇಷ್ಟೆಲ್ಲ ಕೆಲಸ ಮಾಡಿದಾರಲ್ಲ ಕನ್ನಡದ ಕೆಲಸ, ಹಾಗಾಗಿ ಅವರಿಗೆ ಮೈಸೂರಿನ ಮಹಾರಾಜರು ರಾಜಸೇವಾಸಕ್ತ ಅನ್ನುವಂತಹ ಬಿರುದನ್ನು ಕೊಟ್ಟು ಗೌರವಿಸ್ತಾರೆ. 1928 ಗುಲ್ಬರ್ಗಾದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬಿ ಎಂ ಶ್ರೀಯವರು ವಹಿಸ್ತಾರೆ. ಮತ್ತು ಈಗಾಗಲೇ ಹೇಳ್ದಂಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ 1938 to 1942 ನಾಲ್ಕು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಮತ್ತು ಕನ್ನಡಕ್ಕೆ ಅನೇಕ ಕೆಲಸಗಳನ್ನು ಸಹ ಆ ಸಂದರ್ಭದಲ್ಲಿ ಮಾಡ್ತಾರೆ. ಹೀಗಾಗಿ ತಮ್ಮ ಇಡೀ ಬದುಕಿನುದ್ದಕ್ಕೂ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನುಡಿ, ಭಾಷೆ, ಭಾಷೆಯ ಬೆಳವಣಿಗೆ, ಹೀಗೆ ಕನ್ನಡಕ್ಕೋಸ್ಕರನೇ ತಮ್ಮನ್ನು ಮುಡಿಪಾಗಿಟ್ಟಂತಹ ಬಿ ಎಂ ಶ್ರೀಕಂಠಯ್ಯನವರನ್ನು ನಾವೆಲ್ಲರೂ ಸಹ ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ಕನ್ನಡದ ಕಣ್ವ ಅನ್ನುವಂತಹ ಹೆಸರಿನಲ್ಲಿ ಕರೀತಾ ಹೋಗ್ತೀವಿ. 1946 ಕೆಲಸ ಮಾಡ್ತಾ ಮಾಡ್ತಾನೆ ಧಾರವಾಡದಲ್ಲಿ ಅವರು ನಿಧನ ಆಗ್ತಾರೆ. ಬೇಕಾದಷ್ಟು ಜನ ನಾಡಿನಾದ್ಯಂತ ಅವರ ಅಭಿಮಾನಿಗಳು, ಪ್ರೀತಿಪಾತ್ರರು ಎಲ್ಲ ಬೇಕಾದಷ್ಟು ಜನ ಸ್ವಯಂ ಪ್ರೇರಣೆಯಿಂದ ಅವರ ನಿಧನದ ಸಂದರ್ಭದಲ್ಲಿ ಪಾಲ್ಗೊಳ್ತಾರೆ. ಇದನ್ನು ನೋಡಿದ ತಕ್ಷಣ ಬೇಂದ್ರೆ ಹೇಳ್ತಾರೆ, ಆಹಾ, ಸತ್ತ ವ್ಯಕ್ತಿಗೆ ಇಂಥ ಸಂಭ್ರಮದ ಬೀಳ್ಕೊಡುಗೆ ಸಿಗೋದಾದರೆ ಸಾವು ಕೂಡ ಸ್ವಾಗತಾರ್ಹವೇ. ಎಂಥ ಮಾತು ನೋಡಿ, ಅಂದರೆ ಅಷ್ಟರ ಮಟ್ಟಿನ ಸಾಧನೆಯನ್ನು ಬಿ ಎಂ ಶ್ರೀಯವರು ತಮ್ಮ ಜೀವಿತದ ಅವಧಿಯಲ್ಲಿ ಮಾಡಿದ್ದಾರೆ. ಇಂತಹ ಮಾತುಗಳು ಬಿ ಎಂ ಶ್ರೀಕಂಠಯ್ಯನವರ ಬದುಕು ಮತ್ತು ಸಾಹಿತ್ಯದ ಸಾಧನೆಗಳನ್ನು ನಮಗೆ ಪರಿಚಯ ಮಾಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿನ ಸೇವೆಯನ್ನು ಬಿ ಎಂ ಶ್ರೀಕಂಠಯ್ಯನವರು ತಮ್ಮ ಬದುಕಿನಲ್ಲಿ ಸಲ್ಲಿಸ್ತಾ ಹೋಗಿದ್ದಾರೆ. ಏನು ಅವರ ಬದುಕಿನ ಮೈಲಿಗಲ್ಲುಗಳು, ಸಾಧನೆ ಏನು ಅವರ ಬದುಕಿಂದು ಅಂತ ಹೇಳೋದಾದರೆ, 1890 ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗುತ್ತೆ. ಗೊತ್ತಿದೆ ನಮಗೆಲ್ಲ, ಮೈಸೂರಿನ ಪ್ರತಿನಿಧಿಯಾಗಿ ಬಿ ಎಂ ಶ್ರೀಕಂಠಯ್ಯನವರು ಅದರಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಹೇಳ್ದಂಗೆ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರು. ನೀವು ಮೊದಲೇ ಅವ್ರ ಫೋಟೋ ನೋಡಿದ್ರಿ, ಸೂಟು ಬೂಟು ಇಲ್ಲದೆ ಬಿ ಎಂ ಶ್ರೀಕಂಠಯ್ಯನವ್ರ ಫೋಟೋನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿನ ಠಾಕು ಠೀಕು ವ್ಯಕ್ತಿತ್ವ, ಇರೋದು ಹಾಗೆ, ನಡೆಯೂ ಹಾಗೆ, ನುಡಿಯೂ ಹಾಗೆ. ಇಂಗ್ಲೀಷ್ ಬಗ್ಗೆ ಅವರಿಗೆ ವಿಪರೀತವಾದಂಥ ವ್ಯಾಮೋಹ, ತುಂಬ ಮೋಹ ಜಾಸ್ತಿ. ತುಂಬ ನಿರರ್ಗಳವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಿದ್ರು, ಆದರೆ ಕನ್ನಡದ ಬಗ್ಗೆ ಅಷ್ಟೇ ಅಭಿಮಾನ ಒಲವು ಇತ್ತು. ಆದರೆ ನೋಡಿದವ್ರಿಗೆ ಕನ್ನಡ ಕಂಡ್ರೆ ಆಗಲ್ವೇನೋ ಇವ್ರಿಗೆ ಅನ್ನೋ ಥರ ಅವರು ಅನ್ನಿಸ್ತಾ ಇತ್ತು. ಆದರೆ ಕನ್ನಡದ ಬಗ್ಗೆ ವಿಪರೀತವಾದಂತಹ ಕಾಳಜಿಯನ್ನು ಇಟ್ಕೊಂಡಂತಹ ವ್ಯಕ್ತಿ, ಕನ್ನಡಕ್ಕೆ ಏನಾದರೂ ಕೊಡುಗೆಯನ್ನು ಸಲ್ಲಿಸಲೇಬೇಕು ಅನ್ನೋಂಥ ಮನೋಭಾವ ಇದ್ದಂಥ ವ್ಯಕ್ತಿ. ಹಾಗಾಗಿ ಧಾರವಾಡದ ವಿದ್ಯಾವರ್ಧಕ ಸಂಘದ ಭಾಷಣದಲ್ಲಿ ಅದ್ಭುತವಾಗಿ ಕನ್ನಡದ ಬಗ್ಗೆ ಮಾತಾಡಿ ಪ್ರಚಂಡ ಕರತಾಡನವನ್ನು ಪಡ್ಕೊಂಡಂಥ ವ್ಯಕ್ತಿ. 1911 ಯುಗಪ್ರವರ್ತಕ ಭಾಷಣ ಅಂತ ಗುರುತಿಸ್ತೀವಿ ಅವ್ರದ್ದು, ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ. ಅಂದರೆ ಕನ್ನಡ ಒಂದು ಮಹತ್ವದ ಭಾಷೆ ಆಗಬೇಕು ಅಂದರೆ, ಈ ಸಂದರ್ಭದಲ್ಲಿ ಅದು ತನ್ನ ಅನಾಥ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂದರೆ, ಬೆಳವಣಿಗೆ ಆಗಬೇಕು ಅಂದರೆ, ಏನೇನೆಲ್ಲ ಮಾಡಬೇಕು ಕನ್ನಡಿಗರಾಗಿ ನಾವು ಅನ್ನೋದನ್ನು ಹೇಳಿರುವಂಥ ಒಂದು ಭಾಷಣ ಅದು. ನಿಜಕ್ಕೂ ಕನ್ನಡ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯೂ ಓದಲೇಬೇಕಾಗಿರುವಂಥ ಭಾಷಣ ಮಕ್ಕಳೇ ಅದು. ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ 1911 ಆ ಭಾಷಣದ ಮೂಲಕ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡ್ರು. ಜೊತೆಗೆ ಕನ್ನಡಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಸಹ ಬಿ ಎಂ ಶ್ರೀಕಂಠಯ್ಯನವರು ಕೊಟ್ಟರು. ತಮ್ಮ ಇಡೀ ಬದುಕಿನುದ್ದಕ್ಕೂ ಅತ್ಯಂತ ಪ್ರೀತಿಯಿಂದ ಪ್ರಾಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿಕೊಂಡೇ ಹೋದಂತಹ ವ್ಯಕ್ತಿ ಬಿ ಎಂ ಶ್ರೀಕಂಠಯ್ಯನವರು. ಇನ್ನು ಅವರ ಇಂಗ್ಲೀಷ್ ಗೀತೆಗಳ ಬಗ್ಗೆ ಹೇಳೋದಾದರೆ, ನಾನು ಈಗಾಗಲೇ ನಿಮಗೆ ಹೇಳ್ದಂಗೆ ಬಿ ಎಂ ಶ್ರೀಕಂಠಯ್ಯನವರ ಅತ್ಯಂತ ಪ್ರಸಿದ್ಧ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಂದರೆ ಅವರ ಇಂಗ್ಲೀಷ್ ಗೀತೆಗಳು. ಏನು ಮಾಡಿದ್ರು ನವೋದಯ ಕಾಲಘಟ್ಟದಲ್ಲಿ ಅಂದರೆ, ಈಗಾಗಲೇ ನಿಮಗೆ ಹೇಳಿದಂಗೆ ಪೌರಾಣಿಕ ಕಥೆಗಳು, ರಾಜಮಹಾರಾಜರ ಕಥೆಗಳು, ರಾಮಾಯಣ ಮಹಾಭಾರತದ ಕಥೆಗಳೇ ಕಾವ್ಯದ ವಸ್ತು ಅನ್ನೋಂಥ ಕಾಲ ಇತ್ತು. ಅದು ಬಿಟ್ಟು ಬೇರೆದನ್ನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ನಾವು. ಯಾವುದೇ ಕಾವ್ಯವನ್ನು ತಗೊಳ್ಳಿ, ಒಂದೋ ಪೌರಾಣಿಕ ಕಥೆಗಳಿರ್ತವೆ, ಇಲ್ಲ ರಾಜಮಹಾರಾಜರ ಕಥೆಗಳಿರ್ತವೆ, ಇನ್ನು ಬಿಟ್ಟರೆ ಭಕ್ತರ ಕಥೆಗಳು ಅಥವಾ ರಾಜರ ಕಥೆಗಳು. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಇಂಗ್ಲೀಷ್ ಓದಿದಂತಹ ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಕಾವ್ಯಕ್ಕೆ ಮನಸೋತು
ಯಾಕೆ ಈ ಥರದ ವಸ್ತುವನ್ನು ಕನ್ನಡ ಕಾವ್ಯಕ್ಕೆ ಅನ್ವಯಿಸಬಾರ್ದು ಅಂದ್ಕೊಂಡು ಇಂಗ್ಲೀಷ್ನ ಒಂದಷ್ಟು ತಮಗೆ ಆಯ್ಕೆ ಮಾಡಿಕೊಂಡಂಥ ತಾವು ಇಷ್ಟಪಟ್ಟಂತಹ ಒಂದಷ್ಟು ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅನುವಾದ ಮಾಡಿ ಅದಕ್ಕೆ ಹೆಸರು ಕೊಡ್ತಾರೆ ಇಂಗ್ಲೀಷ್ ಗೀತಗಳು ಅಂತ. ಇಂಗ್ಲೀಷ್ ಗೀತಗಳು ಅಂತ ಅದರ ಹೆಸರು 1921 ಮೊದಲ ಬಾರಿಗೆ ಪ್ರಕಟ ಆಗುತ್ತೆ. ಅದು ಕೆಲವೇ ಗೀತೆಗಳನ್ನು ಒಳಗೊಂಡಂತೆ 1926 60 ಹೆಚ್ಚು ಕೃತಿ ಪದ್ಯಗಳನ್ನು ಒಳಗೊಂಡಂಗೆ ಅದು ಪ್ರಕಟ ಆಗುತ್ತೆ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಈ ಇಂಗ್ಲೀಷ್ ಗೀತಗಳು ಅನ್ನುವಂತಹ ಒಂದು ಕವನ ಸಂಕಲನ ತರುತ್ತೆ. ಅದರ ಮೊದಲನೇ ಪದ್ಯನೇ ನಿಮಗಿಟ್ಟಿರುವಂತಹ ಕಾಣಿಕೆ. ನಿಮಗೆ ಆಶ್ಚರ್ಯ ಅನಿಸುತ್ತೆ ಮಕ್ಕಳೇ, ನಾನು ಈಗಾಗಲೇ ಹೇಳಿದಂಗೆ ಕಾವ್ಯದ ವಸ್ತು ಏನು ಅನ್ನೋದು ಮುಂಚೆನೇ ತೀರ್ಮಾನ ಆಗಿಬಿಡ್ತಿತ್ತು. ಆದರೆ ಅತ್ಯಂತ ಸರಳವಾಗಿ ಕಾವ್ಯವನ್ನು ರಚನೆ ಮಾಡ್ಬೋದು ಅಂತ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಈ ಇಂಗ್ಲೀಷ್ ಗೀತಗಳು. ಚಿಮ್ಮುತ ನಿರಿಯನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಅದರ ಲಯ, ಅತ್ಯಂತ ಸುಂದರವಾದದ್ದು. ಚಿಮ್ಮುತ ನಿರಿಯನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ. ಮತ್ತು ಲೀಡ್ ಕೈಂಡ್ಲಿ ಲೈಟ್, ನ್ಯೂಮನ್ ಕವಿದು ತುಂಬ ಪ್ರಸಿದ್ಧವಾಗಿರುವಂತಹ ಗೀತೆ. ಭಾವಗೀತೆಯಾಗಿಯೂ ತುಂಬ ಜನಪ್ರಿಯತೆಯನ್ನು ಪಡೆದಿದೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಹೆಂಗೂ ನಮಗೆ ಮನುಷ್ಯನಿಗಿಂತ ಮನುಷ್ಯನನ್ನು ಮೀರಿದ ಶಕ್ತಿಯ ಬಗ್ಗೆನೇ ನಮಗೆ. ಹಾಗಾಗಿ ನನ್ನನ್ನು ನಾನು ಕತ್ತಲಲ್ಲಿದ್ದೀನಿ, ಕೈ ಹಿಡಿದು ನನ್ನನ್ನು ನಡೆಸು ಅನ್ನುವಂಥ ಒಂದು ಮನೋಧರ್ಮ ಏನಿದೆ ಇದು ಕನ್ನಡಿಗರಿಗೆ ತುಂಬ ಅಚ್ಚುಮೆಚ್ಚಾಯಿತು, ತುಂಬ ಇಷ್ಟ ಆಯಿತು. ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸ ಕೆಂಪು, ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೋ ದುಷ್ಯಂತ ಶಕುಂತಲೆಯರ ಪ್ರಣಯವನ್ನು ವಿವರಿಸ್ತಾ ಇದ್ದಂತಹ ನಮ್ಮ ಕವಿಗಳಿಗೆ ನನ್ನ ಪ್ರೇಮದ ಹುಡುಗಿಯ ಬಗ್ಗೆನೂ ಪದ್ಯ ಬರೀಬಹುದು ಅಂತ ಅನಿಸಿದ್ದು ಇಂಗ್ಲೀಷ್ ಗೀತಗಳು ಪ್ರಕಟ ಆದಮೇಲೇ. ಇಂಗ್ಲೀಷ್ ಗೀತಗಳು ಎನ್ನುವುದು ಒಂದು ಪ್ರಕ್ರಿಯೆ, ಅದೊಂದು ಪ್ರಯಾಣ, ಅದೊಂದು ಅನುವಾದದ ಪ್ರಯಾಣ, ಸಾಂಸ್ಕೃತಿಕ ಅನುಭವದ ಪ್ರಯಾಣ ಅಂತ ವಿದ್ವಾಂಸರು ಇದರ ಬಗ್ಗೆ ಅಭಿಪ್ರಾಯ ಪಡ್ತಾರೆ. ಅವರು ಕಾಣಿಕೆ ಅನ್ನೋಂಥ ಕವಿತೆಯಲ್ಲಿ, ಅದವ್ರ ಸ್ವತಂತ್ರ ಕವಿತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅವಳ ಸೊಬಗ ಇವಳಿಗೆ, ಇವಳ ತೊಡುಗೆ ಅವಳಿಗೆ. ಅವಳು ಅಂದರೆ ಇಂಗ್ಲೀಷು, ಇವಳು ಅಂದರೆ ಕನ್ನಡ. ಇಬ್ಬರನ್ನು ಸಮನ್ವಯ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡುವಂಥ ಒಂದು ಪ್ರಯತ್ನ ಇದು ಅಂತ. ನಿಜವಾಗಲೂ ಪ್ರಯತ್ನ ಯಶಸ್ವಿಯಾಗಿ ಇಡೀ ಕನ್ನಡ ಸಾಹಿತ್ಯಕ್ಕೆ ಹೊಸ ಅವಕಾಶಗಳ ಬಾಗಿಲನ್ನು ಈ ಇಂಗ್ಲೀಷ್ ಗೀತೆಗಳು ಅನ್ನೋಂಥ ತೆರೀತು. ಕನ್ನಡ ಭಾವಗೀತೆಗಳ ಉದಯಕ್ಕೆ ಈ ಕೃತಿ ಪ್ರೇರಣೆ ಒದಗಿಸ್ತು ಅಂತ ಅನಿಸುತ್ತೆ. ಈ ಇಂಗ್ಲೀಷ್ ಗೀತೆಗಳು ಅನ್ನುವಂತಹ ಕವನ ಸಂಕಲನದಲ್ಲಿರುವಂತಹ ಮೊದಲ ಸ್ವತಂತ್ರ ಕವಿತೆ ಕಾಣಿಕೆ ನಿಮ್ಮ ಪಠ್ಯಕ್ಕೆ ಇರುವಂಥದ್ದು. ನಿಮಗೆ ಇದಕ್ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ರಹಮತ್ ತರೀಕೆರೆಯವರು ಸಂಪಾದನೆ ಮಾಡಿರುವಂಥ ಸಾಂಸ್ಕೃತಿಕ ಮುಖಾಮುಖಿ ಅನ್ನುವಂಥ ಕೃತಿ, ಇಂಗ್ಲೀಷ್ ಗೀತೆಗಳು ಸಾಂಸ್ಕೃತಿಕ ಮುಖಾಮುಖಿ, ಹಂಪಿ ಕನ್ನಡ ಯೂನಿವರ್ಸಿಟಿಯಿಂದ ಪ್ರಕಟಣೆಯಾಗಿದೆ. ಕರಿಗೋಡ ಬೀಚನಹಳ್ಳಿಯವರ ಬಿ ಎಂ ಶ್ರೀಕಂಠಯ್ಯ ಅನ್ನುವಂಥ ಕೃತಿಯನ್ನಾಗಲಿ, ಅಥವಾ ರಾಯ ಧಾರವಾಡ್ಕರವರ ಹೊಸಗನ್ನಡದ ಉದಯ ಕಾಲ ಅನ್ನುವಂಥ ಕೃತಿಗಳನ್ನು ನೀವು ಫಾಲೋ ಮಾಡಿದ್ರೆ ಇಂಗ್ಲೀಷ್ ಗೀತೆಗಳು ಮತ್ತು ಬಿ ಎಂ ಶ್ರೀಕಂಠಯ್ಯನವರಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳೇ, ಏನೇ ಅನುಮಾನಗಳಿದ್ದರೂ ಪ್ರಶ್ನೆಗಳ ಮೂಲಕ ಬಗೆಹರಿಸ್ಕೊಳ್ಳಿ. ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಕಾಣಿಕೆ ಕವಿತೆಯನ್ನು ಪರಿಚಯ ಮಾಡಿಕೊಳ್ಳೋಣ.